ಕುಟುಂಬದ ಒಂದು ಹನಿ ರಕ್ತ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋಗಿದೆ. ಎಚ್ಚರ ತಪ್ಪಿ ನಿದ್ರಾವಸ್ಥೆಯಲ್ಲೂ ಕೂಡ ಯಾವ ತಪ್ಪನ್ನು ಮಾಡೋದಕ್ಕೆ ನಾನು ಆಲೋಚನೆ ಮಾಡಿಲ್ಲ. ತಪ್ಪನ್ನು ನಾನು ವಿಮರ್ಶೆ ಮಾಡುವಾಗ, ತಪ್ಪಿತಸ್ಥರ ಕುರಿತು ಮಾತಾಡುವಾಗ ಯಾವ ಹಂಗು ಮಲಾಜು ನನಗಿರೋದಿಲ್ಲ. ಯಾರು ಪಕ್ಷ ವಹಿಸಿಕೊಂಡು ಈ ಕಡೆ ಪಕ್ಷದೊಂದು ತಿಂದ್ರೆ ಅದು ಬಹಳ ರೈಟು, ಆ ಕಡೆ ಹೋದ್ರೆ ಚಪ್ಪಟ್, ನೋ ನಥಿಂಗ್. ಈ ದೇಶ ಯಾವ ಸ್ಥಿತಿಗೆ ಬಂದಿದ್ದೇವೆ, ಮಹಾರಾಷ್ಟ್ರ ಗತಿ ಎಲ್ಲಿಗೆ ಬಂದಿದೆ, ಅದನ್ನು ನಾನು ನೋವು ಅನುಭವಿಸಿ ನಾನು ಮಾತಾಡ್ತಾ ಇದ್ದೇನೆ. ಇನ್ನು ಹೆಚ್ಚು ನಿಮ್ಮ ಸಮಯ ತಗೊಳ್ಳೋದಿಲ್ಲ, ಆದರೆ ನಾನು ಮುಂದುವರ್ಸೋಕ್ಕಾಗಲಿಲ್ಲ, ನನ್ನ ನೋವು ನನಗಿದೆ. ನೀವು ಕೊಟ್ಟ ಸಹಕಾರಕ್ಕೆ ನಿಮಗೆ ಧನ್ಯವಾದಗಳು. ನೋಡೋಣ, ಬೇಡಿಕೆ ಮೇಲೆ ಅವಕಾಶ ಸಿಕ್ಕಿದಾಗ ಮಾತಾಡಿ. ರಾಮಲಿಂಗಾರೆಡ್ಡಿ ಅವರು ಅಧ್ಯಕ್ಷ ಅಲ್ಲ, ಈ ತರ ಆಗಿದ್ರೆ ಯಾವ ತರ ಮಾತಾಡಿ? ಈಗ ಮಾತಾಡಿದ್ದಾರೆ, ಇಲ್ಲಿ ಇಬ್ರು ಮಾತಾಡಿದ್ದಾರೆ. ಬಹಳ ಕಮ್ಮಿ ಮಾತಲ್ಲೇ ಮುಗಿಸ್ತೀವಿ. ನೀವು ಬೇಕಾದ ಟೈಮ್ ಅಲಾಟ್ಮೆಂಟ್ ಮಾಡ್ಕೊಡಿ, ಅದರ ವ್ಯಾಪ್ತಿಯಲ್ಲಿ ನಾವು ಮಾತಾಡ್ತೀವಿ. ಸಭಾ 15 ಮಿನಿಟ್ಸ್ ಅಲ್ಲಿ ನಾವು ಮುಗಿಸ್ತೇನೆ. ಈಗ 15 ನಿಮಿಷ ಅಧ್ಯಕ್ಷ ಅಲ್ಲ ಈಗ ಅವರು ಅಷ್ಟು ಮಾತಾಡಿದಾರೆ. ನಮ್ಮ ಪಕ್ಷ ಕೊಡಿ, ನಮ್ಮ ಪಕ್ಷ ಕೊಡಿ. ಒಂದ್ ಮಿನಿಟ್ ನಾ ಹೇಳುದು ಕೇಳಿ ಸರ್, ದಯವಿಟ್ಟು ಮಾತಾಡಿ. ಈಗ ಇವತ್ತು ಯಾವ್ದೇ ಪರಿಸ್ಥಿತಿ ಒಳಗೆ ನಾವು ಬಜೆಟ್ ಮೇಲೆ ಚರ್ಚೆ ಮುಗಿಸ್ಬೇಕಾಗಿದೆ. ಇಲ್ಲ ಅಲ್ಲ, ನ್ಯಾಯಬದ್ಧವಾಗಿ ನಮ್ಮ ಪಕ್ಷ ಕೇಳ್ತಾ ಇದೀವಿ. ಆಯ್ತು, ಕೊಡೋಣ್ರಿ, ಕೊಡಿ, ಕೊಡ್ತೇವೆ. ಇಲ್ಲ ಈ ತರ ನೀವು ಮಾಡ್ಕೊತ ಹೋದ್ರೆ ನಾವ್ ಯಾಕೆ ಬರ್ಬೇಕು? ಸರ್ದಿ ಮೇಲೆ ಕೊಡಿ. ಅವ್ರಿಗೆ ಅಷ್ಟೊಂದು ಟೈಮ್ ಕೊಟ್ಟಿನ ಮೇಲೆ ಅಟ್ಲೀಸ್ಟ್ ನಮ್ಮವ್ರಿಗೆ ನೆಕ್ಸ್ಟ್ ನಮ್ ಕೊಡ್ಬೇಕಲ್ಲ. ಮಾತಾಡಿದಾರೆ, ನಮ್ಮ ತಗರಾರ ಇಲ್ಲ, ಬರೀ 15 ಮಿನಿಟ್ಸ್ ಅಲ್ಲಿ ಮುಗಿಸ್ತಾರೆ. ನಾವು ನೋಡಿ, ನಿಮ್ಮ ಮ್ಯಾಗ ನಮಗ ಆರೋಪ ಇಲ್ಲ. ಕರೆಕ್ಟ್, ಗೊತ್ತಾಯ್ತಾ? ಬಂಡಪ್ಪ ಅವರು ಹದಿನೈದು ನಿಮಿಷ ಮಾತಾಡ್ಲಿ. ಮಾತಾಡಿ ಕುಮಾರಸ್ವಾಮಿ, ಕುಮಾರಸ್ವಾಮಿ ಅವ್ರು ಮಾತಾಡಿ. ಮೊನ್ನೆ ಸಭಾಧ್ಯಕ್ಷರ ಬಜೆಟ್ ಮೇಲಿನ ಇವ್ರು ಮಾತಾಡಿಲ್ಲ ಸರ್. ಕುಮಾರಸ್ವಾಮಿ ಅವರು ಅಲ್ಲ ಸರ್, ಬಿಜೆಪಿ ಕೊಡ್ತಾ ಇದ್ದಾರೆ. ಕೇಳಿ ಇಲ್ಲಿ ಒಂದ್ ನಿಮಿಷ.